ಸೋ ಸ್ಪಾನ್ಸರ್ಸ್ ನ ಶಾರ್ಟ್ ಫಿಲ್ಮ್ಸ್ ನ ಶಾರ್ಟ್ ಫಿಲ್ಮ್ ಮೇಕರ್ಸ್ ನ ಹೊಸ ಟ್ಯಾಲೆಂಟ್ ಇರೋರ್ನ ಕನೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಆಕ್ಚುಯಲ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಆಕ್ಚುಯಲ್ ಸಿನಿಮಾ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಒಂದು ಕನೆಕ್ಟ್ ಮಾಡೋಣ ಅಂದ್ಬಿಟ್ಟು. ಸೊ ಅದರಿಂದ ಅದು ಅದು ಪ್ರಮುಖ ಉದ್ದೇಶದಿಂದ ಈ ಸಿನಿಮಾ ಮಾಡ್ತೀರಿ. ಅದಿಲ್ಲದೆ ನಂಗೆ ಪ್ರೊಡ್ಯೂಸ್ ಮಾಡೋಕ್ಕೂ ಅಥವಾ ಏನು ಉದ್ದೇಶ ಇರಲಿಲ್ಲ. ಮೇನ್ ಆಗಿ ನಮ್ಮ ಥರ ಯಂಗ್ ಟ್ಯಾಲೆಂಟ್ಸ್ನ ಎನ್ಕರೇಜ್ ಮಾಡಬೇಕು, ಒಂದು ಒಂದೇ ಒಳ್ಳೆ ಕ್ವಾಲಿಟಿ ಸಿನಿಮಾ ತಗೊಳಕ್ಕೆ ಒಂದು ಎಕ್ಸ್ಪೋಜರ್ ಕೊಡಬೇಕು. ಆ್ಯಂಡ್ ಆದಮೇಲೆ ನನಗೆ ಕನಸು ಏನಂದರೆ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್, ಒಂದು ಒಳ್ಳೆ ಸಿನಿಮಾ ಇನ್ಸ್ಟಿಟ್ಯೂಟ್, ವರ್ಲ್ಡ್ ಕ್ಲಾಸ್ ಸಿನಿಮಾ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ನಮ್ಮ ಕನ್ನಡ ಚಿತ್ರರಂಗನ್ನ ವರ್ಲ್ಡ್ ಸಿನಿಮಾಗೆ ತೋರಿಸೋ ಥರ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಆಸೆ. ಅದು ನೆರವೇರಿಸೋಕೆ ಇನ್ನು ಹೋಪ್ಫುಲಿ. ಸೊ ಅಲ್ಲಿಂದ ಬೇರೆ ಊರಿಂದ ಬಂದು ಟೆಕ್ನಿಷಿಯನ್ಸ್ ತಗೊಂಡು ಇಲ್ಲಿರೋರಿಗೆ ಎಕ್ಸ್ಪೋಜರ್ ಕೊಟ್ಟು ಅಂದರೆ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು. ಇವಾಗ ಹೇಗೆ ಬಿಇ ಡಾಕ್ಟರ್ ಕಾಮರ್ಸ್ ಆ ಥರ ಇದೆಯೋ ಅದೇ ಥರ ಒಂದು ಇಟ್ಸ್ ಪಾರ್ಟ್ ಆಫ್ ದ ಎಜುಕೇಷನ್ ಸಿಸ್ಟಮ್. ಸೊ ನಾಳೆ ದಿವಸ ಒಬ್ಬ ಒಂದು ಅಮ್ಮ ನಾನು ಇಂಜಿನಿಯರಿಂಗ್ ಬೇಡ ಡಾಕ್ಟರ್ ಬೇಡ ಸಿನಿಮಾ ಮಾಡಕ್ಕೆ ಹೋಗ್ತೀನಿ ಅಂದರೆ ಆ ಮೈಂಡ್ ಸೆಟ್ ಬರಬೇಕು. ಓಕೆಪ್ಪ ಸೇಫ್ ಆಗೇ ಇದೆ ಇಂಡಸ್ಟ್ರಿ, ಹೋಗಿ ಇನ್ಸ್ಟಿಟ್ಯೂಷನಲ್ ಆಗಿದೆ, ಒಂಥರ ಈ ಥರ ಆದರೆ ಈ ಥರ ಆದರೆ ಈ ಥರ ಆಗುತ್ತೆ ನಿಮಗೂ ಸೇಫ್ ಆಗಿರುತ್ತೆ ಅಂತ ಒಂದು ಮೈಂಡ್ ಸೆಟ್ ಬರ್ಸ್ಬೇಕು. ಅದೇ ನನ್ನ ಉದ್ದೇಶ ಅಷ್ಟೇ. ಇದೊಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಶಾರ್ಟ್ ಫಿಲಮ್ ಮಾಡಬೇಕು, ಕನ್ನಡದಲ್ಲೇ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಕಿರುಚಿತ್ರನ ಒಂದು ಹೈ ಕ್ವಾಲಿಟಿಲಿ ಮಾಡಿದ್ದೀವಿ. ನೀವು ನೋಡೋಕ್ಕೋದ್ರೆ ಸಿನಿಮಾ ನೋಡಿದ್ರೆ ತುಂಬ ಟೆಕ್ನಿಕಲಾಗಿ ತುಂಬ ಸ್ಟ್ರಾಂಗಾಗಿ ಮಾಡಿದ್ದೀವಿ. ಎಲ್ಲ ಸಿನಿಮಾಗೆ ವರ್ಕ್ ಮಾಡುವಂಥ ಟೆಕ್ನಿಷಿಯನ್ಸ್ ಆ್ಯಕ್ಟರ್ಸ್ನ ಯೂಸ್ ಮಾಡಿಕೊಂಡು ಸಿನಿಮಾನ ಮಾಡಿರೋದು. ನೆವರ್ ಎಂಡ್ ಅನ್ನೋದಕ್ಕೆ ಅದು ಸಿನಿಮಾಗೆ ಅಂದರೆ ನಮ್ಮ ಕಥೆ, ನಾನೇನು ಮಾಡಿದ್ದೀನಿ ಕತೆಗೆ ಅದಕ್ಕೆ ಪೂರಕವಾಗಿದೆ. ಓಕೆ, ಕತೆ ಏನು ಅಂತ? ಅದು ಒಂದು ಮರ್ಡರ್ ಆಗಿರುತ್ತೆ. ಸೊ ಆ ಮರ್ಡರ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸ್ಟೋರಿ. ಇದು ಒಂದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೆಸೇಜು ಆ ಥರ ಅಂತ ಹೇಳೋದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಕ್ವಾಲಿಟಿ ವೈಸ್ ಜೊತೆಗೆ ಒಳ್ಳೆ ಸ್ಕ್ರೀನ್ ಪ್ಲೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಟ್ಕೊಂಡು ಹೇಗೆ ಮಾಡ್ಬೋದು ಅನ್ನೋ ಒಂದು ಅಂಶನ ಇಟ್ಕೊಂಡು ಮಾಡಿರೋವಂಥದ್ದು. ಓಕೆ, ರಾಧಿಕಾ ಚೇತನ್ ಬಿಟ್ಟರೆ ಬೇರೆ ಯಾರು ಹೇಳಿದ್ದಾರೆ? ತಾರಾಗಣ ಅಂದರೆ ರಾಧಿಕಾ ಚೇತನ್ ಅವರು ಮೇನ್ ರೋಲ್ ಮಾಡಿದ್ದಾರೆ. ಸೊ ಫೀಮೇಲ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಇದು. ಜೊತೆಗೆ ಪ್ರಾಣ್ ಉದಯನ್ ಅಂತ ಅವರು ಹೀರೋ ರೋಲ್ ಮಾಡಿದ್ದಾರೆ. ಜೊತೆಗೆ ಕೌಶಿಕ್ ಅಂದ್ಬಿಟ್ಟು ಆಮೇಲೆ ಶಿವ ಅಂದ್ಬಿಟ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಈ ಸಿನಿಮಾನ ಈಗ ನೆವರ್ ಎಂಡ್ ಅನ್ನೋ ಶಾರ್ಟ್ ಫಿಲಮ್ನ ರೆಡಿ ಆಗಿದೆ. ಯಾವಾಗ ರಿಲೀಸ್ ಮಾಡಿ? ಆಗಸ್ಟ್ 20 ರೇಣುಕಾಂಬ ಥಿಯೇಟ್ರಲ್ಲಿ, ರೇಣುಕಾಂಬ ಪ್ರಿವ್ಯೂ ಥಿಯೇಟ್ರಲ್ಲಿ ಇದ್ರ ಸ್ಕ್ರೀನಿಂಗ್ ಅರೇಂಜ್ ಮಾಡಿದ್ದೀವಿ ಸಂಜೆ ಒಂದು 7 ಗಂಟೆಗೆ. ನನಗೆ ಇದು ಅದೇ ಧೀರಜ್ ಅವರು ಇದನ್ನು ನನಗೆ ಫಸ್ಟು ಅವ್ರು ಕಾಲ್ ಮಾಡಿದ ಕೂಡಲೇ ಫಸ್ಟು ನನಗೆ ಸ್ಕ್ರಿಪ್ಟ್ ಬಗ್ಗೆನೇ ಹೇಳಿದ್ದು. ಅವರು ಎಷ್ಟು ಪ್ರಿಪೇರ್ ಆಗಿದ್ದರು ಅಂದರೆ ನನಗೆ ಸೀನ್ ಬೈ ಸೀನ್ ಎಲ್ಲನೂ ಹೇಳ್ತಾ ಇದ್ರು ಅವರು. ಸೊ ಫಸ್ಟ್ ಆಫ್ ಆಲ್ ನನಗೆ ಅವ್ರ ಪ್ರಿಪೇರ್ಡ್ನೆಸ್ ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಅವ್ರ ಬಗ್ಗೆ ಎಲ್ಲ ಆರ್ಟಿಕಲ್ಸ್ ಎಲ್ಲ ಕಳಿಸಿದ್ರು ನನಗೆ. ಸೊ ಅವ್ರು ಮಾಡಿರುವಂತಹ ಶಾರ್ಟ್ ಫಿಲ್ಮ್ ಕೂಡ ನಾನು ನೋಡಿದ್ದೆ, ಈ ಹಿಂದೆ ಮಾಡಿರುವಂಥ ಶಾರ್ಟ್ ಫಿಲ್ಮ್. ಸೊ ಅದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ರೆಡ್ ಎಪಿಕ್ ಯೂಸ್ ಮಾಡಬೇಕು ಅಂತೆಲ್ಲ ಹೇಳಿದ್ರು, ಅವ್ರದ್ದು ಪ್ಲ್ಯಾನ್ಸ್ ಏನೇನಿದೆ ಅದನ್ನೆಲ್ಲ ಹೇಳಿದ್ರು. ಸೊ ನನಗೆ ತುಂಬಾ ಖುಷಿಯಾಯಿತು. ಒಂದು ಶಾರ್ಟ್ ಫಿಲ್ಮ್ಗೋಸ್ಕರ ಇಷ್ಟೊಂದು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ನನಗೆ ಆ ಪ್ರೊಫೆಷನಲಿಸಮ್ ನನಗೆ ತುಂಬಾ ಇಷ್ಟ. ಸೊ ಅದು ಮತ್ತು ಆ ಕಥೆ ಮತ್ತು ನನ್ನ ಪಾತ್ರ CBI ಆಫೀಸರ್ ರೋಲ್ ನಾನು ಮಾಡ್ತಾ ಇದ್ದೀನಿ. ಮೃದು ಪಾತ್ರ ಮಾಡ್ತಿದ್ದಿದ್ದವಳು ನಾನು, ಈಗ ಫುಲ್ಲು ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಖುಷಿಪಟ್ಟು ನಾನು ಮಾಡಿರುವಂತಹ ಒಂದು ಚಿತ್ರ ಇದು. ಮತ್ತು ಈಗ ಶಾರ್ಟ್ ಫಿಲ್ಮ್ ಅಂದರೆ ಎಲ್ಲರೂ ಆಕ್ಸೆಪ್ಟಿಂಗ್ ಆಗಿದ್ದಾರೆ. ಸೊ ಯಾರೂ ಇದು ಫಿಲ್ಮ್ ಫೀಚರ್ ಫಿಲ್ಮು ಶಾರ್ಟ್ ಫಿಲ್ಮ್ ಆ ಥರ ಒಂದು ಭೇದ ಭಾವ ಈಗ ಇಲ್ಲ ಅಂತ ನಾನು ಅಂದ್ಕೋತೀನಿ. ಯಾಕಂದರೆ ಟ್ಯಾಲೆಂಟ್ಗೆ ಈಗ ಜಾಸ್ತಿ ಪ್ರಾಶಸ್ತ್ಯತೆ ಇದೆ. ಸೊ ಹಾಗಾಗಿ ನನಗೆ ಇದು ಮಾಡಿದ್ರಿಂದ ತುಂಬಾ ಖುಷಿ ಇದೆ ನನಗೆ. ಬಾಲಿವುಡ್ ಮತ್ತು ಹಾಲಿವುಡ್ಗೆ ಹೋಲಿಸ್ಕೊಂಡ್ರೆ ಹೀರೋಯಿನ್ಸ್ಗಳು ಶಾರ್ಟ್ ಮೂವಿಗಳನ್ನು ಮಾಡ್ತಾರೆ, ಬಟ್ ಸ್ಯಾಂಡಲ್ವುಡ್ಗೆ ಬಂದರೆ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಅದಕ್ಕೆ ನಾನು ಶುರು ಮಾಡ್ತಾ ಇದ್ದೀನಿ. ಏನು ಹೇಳ್ತೀರಿ? ಇಲ್ಲ, ಆ ಥರ ಏನಿಲ್ಲ. ಈಗಲೂ ಅಷ್ಟೇ ಸುಮಾರು ಜನ ಮಾಡ್ತಾ ಇದ್ದಾರೆ. ಈಗ ಶ್ರುತಿ ಹರಿಹರನ್ ಅವರು ಕೂಡ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಅವೇರ್ನೆಸ್ ಬಗ್ಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಐ ಆಮ್ ಶ್ಯೂರ್ ಇನ್ನೂ ಜಾಸ್ತಿ ಜನ ಇದಕ್ಕೆ ಓಪನ್ ಆಗ್ತಾರೆ ಅಂತ. ಇದರಲ್ಲಿ ಧರ್ನೀಶ್ ಅಂತ ಹೇಳಿಬಿಟ್ಟು CBI ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಸೊ ಫೈನಲಿ ಏನಂದರೆ ನನ್ನದು ಆ್ಯಕ್ಟಿಂಗ್ ಲಾಂಚ್ ಆಗಿದ್ದು ಸುಧಾಕರ್ ಭಂಡಾರಿ ಸರ್ ಅವ್ರದ್ದು ಅಡ್ವೊಕೇಟ್ ಅರ್ಜುನ್ ಸೀರಿಯಲಲ್ಲಿ, ಅದರಲ್ಲೂ ಒಂದು ಡಿಟೆಕ್ಟಿವ್ ರೋಲ್ ಪ್ಲೇ ಮಾಡ್ತಿದ್ದೆ ನಾನು. ಸೊ ಇಲ್ಲಿ ಎಗೇನ್ ಒಂದು CBI ಆಫೀಸರ್ ರೋಲ್ ಪ್ಲೇ ಮಾಡೋ ಚಾನ್ಸ್ ಸಿಕ್ತು. ಸೊ ಇಂಟ್ರೆಸ್ಟಿಂಗ್ ರೋಲ್ ಇದೆ, ಡಿಫ್ರೆಂಟ್ ರೋಲ್ ಇದೆ. ಡೆಫಿನೆಟ್ಲಿ ವಿಲನ್ ಅಲ್ಲ, ಬಟ್ ಕಾಸ್ಟಿಂಗೇ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಬಿಕಾಸ್ ಧೀರಜ್ ಅವ್ರು ಕೇಳಿದಾಗ ಒಂದು ವಿಲನ್ ಬಿಟ್ಟು ಹೀರೋ ರೋಲಿಗೆ ಹಾಕ್ತಿದ್ದೀನಿ ಅಂತ. ಸೊ ನನ್ನ ಲುಕ್ ಸೂಟ್ ಆಗುತ್ತೆ, ಇಲ್ಲ ನಿಮ್ಮ ಲುಕ್ ಸೂಟ್ ಆಗುತ್ತೆ, ಇದು ಇಟ್ಸ್ CBI ಆಫೀಸರ್ ರೋಲ್ ಡಿಫ್ರೆಂಟಾಗಿ ಪೋರ್ಟ್ರೇ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಇಂಟ್ರೆಸ್ಟಿಂಗ್ ಅನಿಸ್ತು, ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ಆ್ಯಂಡ್ ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿ ಬಂದಿದೆ.